ಹಾಯ್ ಹಲೋ ನಮಸ್ತೆ ಸ್ನೇಹಿತರೇ, ನಮ್ಮ ಎವರ್ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದೇ ಒಂದು ದಾಸವಾಳದ ಕಡ್ಡಿಯಿಂದ ದೊಡ್ಡ ಗಿಡ ಮಾಡಿ ಗಿಡದ ತುಂಬ ಹೂ ನೋಡಬೇಕು ಅಂತ ಅಂದರೆ ಈ ವಿಡಿಯೋ ಎಲ್ಲಿಯೂ ಕ್ವಿಟ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಎವರ್ಗ್ರೀನ್ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಕ್ಷಣ ತಲುಪುತ್ತವೆ. ಬನ್ನಿ, ಈಗ ದಾಸವಾಳ ಗಿಡ ಹೇಗೆ ಬೆಳೆಯುವುದು ಅಂತ ತಿಳಿಸುತ್ತೇನೆ. ನೋಡಿ, ಈ ದಾಸವಾಳ ಗಿಡ ಕೊಂಡಿ ಕೊಂಡಿ ತುಂಬ ಹಬ್ಬಿಕೊಂಡಿರುತ್ತೆ. ಅದರಲ್ಲಿ ಇರತಕ್ಕಂಥ ಕೆಲವು ಗಣ್ಣುಗಳನ್ನು ನೋಡಿ ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ ಮಾಡುವುದಕ್ಕಿಂತ ಮುಂಚೆ ಕಟ್ಟಿಂಗನ್ನು ಡೆಟೋಲ್ನಿಂದ ಕ್ಲೀನಾಗಿ ತೊಳೆದು ಕಟ್ ಮಾಡಬೇಕು. ಏಕೆಂದರೆ ಅದರಲ್ಲಿ ಏನಾದರೂ ಹುಳ ಹುಪ್ಪುಡಿಗಳಿತ್ತು ಅಂದರೆ ಅವು ಗಿಡಕ್ಕೆ ಅಂಟಿಕೊಂಡು ಕೀಟಗಳು ಬರಬಹುದು. ನೋಡಿ, ಈ ಥರ ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ ಮಾಡಿದ ನಂತರ ಆ ಗಿಡದ ಕೊಂಡಿಗಳನ್ನು ಎಲೆಗಳನ್ನೆಲ್ಲ ಕತ್ತರಿಸಿ ತೆಗೆಯಬೇಕು. ನೋಡಿ, ಒಂದು ಅಲ್ವೇರಾ ಗಿಡ ಕಟ್ ಮಾಡಬೇಕು ಮೊದಲು, ಅದರ ರಸನ ಹಚ್ಚಿ ಇದು ಮಾಡಬೇಕಾಗತ್ತೆ. ಜೊತೆಗೆ ನೋಡಿ, ಆಸ್ಪಿರಿನ್ ಗುಳಿಗೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. 150 mg ಇದೇ ರೀತಿ ಮಾಡಿ ಮೇಲಿನ ಪ್ಲಾಸ್ಟಿಕ್ಕಿನ ಇದನ್ನು ತೆಗೆದು ಹೊರಗಡೆ ಹಾಕಿ ಆ ಆಸ್ಪಿರಿನ್ ಗುಳಿಗೆಯನ್ನು ಒಂದು ಇದರಲ್ಲಿ ಹಾಕಿ ಇಟ್ಕೊಂಡಿರಬೇಕು. ಈ ರೀತಿ ಕಡ್ಡಿಗಳನ್ನ ಕ್ಲೀನಲ್ಲಿ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದು ಕೆಳಗಡೆಗೆ ಏನಿದೆಯಲ್ಲ ಅದನ್ನು ಕಟ್ಟಿಂಗ್ನಿಂದ ಸವರಬೇಕು. ನೋಡಿ, ಈ ರೀತಿ ಎಲ್ಲ ಮೇಲ್ಗಡೆಯಿಂದೆಲ್ಲ ಸಿಪ್ಪೆ ಹೋಗಿ ಕಾಂಡ ಮಾತ್ರ ಕಾಣಂಗೆ ಇರಬೇಕು. ಆ ರೀತಿ ಇದ್ದಾಗ ಅವುಗಳು ರೂಟಿಂಗ್ ಬಿಡಲಿಕ್ಕೆ ಅಥವಾ ಬೇರುಗಳು ದಪ್ಪ ದಪ್ಪ ಬರಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಎಲೆಗಳು ಇದ್ದರೆ ಗಿಡಗಳು ಬೆಳೆಯುವ ಬೆಳವಣಿಗೆ ಕಡಿಮೆ ಆಗುತ್ತೆ. ಪ್ರತಿಯೊಂದು ಕಡ್ಡಿಗಳನ್ನು ಈ ರೀತಿ ಚೆನ್ನಾಗಿ ಸವರಬೇಕು. ಮೇಲಿಂದೆಲ್ಲ ಕ್ಲೀನಾಗಿ ಹೋದ್ಮೇಲೆ ಎಲೆಗಳನ್ನೆಲ್ಲ ತೆಗೆದು ಕಟ್ಟಿಂಗ್ ಮಾಡಿ ಆ ಕಡ್ಡಿಗಳನ್ನು ಈ ಆಸ್ಪಿರಿನ್ ಟ್ಯಾಬ್ಲೆಟ್ ಇರುತ್ತಲ್ವಾ ಅದನ್ನು ಒಂದು ಪಾಟ್ನಲ್ಲಿ ನೀರಿಗೆ ಹಾಕಿ ಆ ನೀರಿನಲ್ಲಿ ನೋಡಿ ಈ ಥರ ಈ ಕಡ್ಡಿಗಳನ್ನ ಇಡಬೇಕು. ನಂತರ ಒಂದು ಸ್ವಲ್ಪ ಮಣ್ಣು ಮತ್ತು ಉಸುಗು 50-50% ತಗೊಂಡು ಚೆನ್ನಾಗಿ ಕಲಸಬೇಕು. ಯಾಕಂದರೆ ನೀರು ನಿಲ್ಲಬಾರ್ದು ಗಿಡದ ಪಾಟ್ನಲ್ಲಿ. ಮೇಲ್ಗಡೆಗೆ ಸ್ವಲ್ಪ ಈ ರೀತಿ ಗೊಬ್ಬರ ಬೇರೆ ಹಾಕಬೇಕು. ಸ್ವಲ್ಪ ಗೊಬ್ಬರ ಹಾಕಿ ಚೆನ್ನಾಗಿ ಕಲಸಬೇಕು. ಹೌದಾ? ಈಗ ನೋಡಿ, ಆಲ್ವೇರಾ ಗಿಡನ ಕಟ್ ಮಾಡಿಕೊಂಡು ಈ ರೀತಿ ಅದನ್ನು ಒಳಗಡೆ ಇರತಕ್ಕಂಥ ಲೋಳೆ ರಸವನ್ನು ಗಿಡದ ತುದಿಗೆ ಅಂಟಿಸ್ಬೇಕಾಗತ್ತೆ. ಅದರಿಂದ ಗಿಡಗಳು ರೂಟಿಂಗ್ ಚೆನ್ನಾಗಿ ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಈ ರೀತಿ ಅಲ್ವೇರಾ ಗಿಡದ ಕೊಂಡಿನೆಲ್ಲ ಕಟ್ ಮಾಡಿಕೊಂಡು ಅದನ್ನು ತೆಗೆದು ಆ ಈ ಕಡ್ಡಿಗಳಿಗೆ ಈ ಥರ ರಸ ಹಚ್ಚಬೇಕು. ಆದಷ್ಟು ಬೇಗ ಬೇರುಗಳು ಬಿಡಲಿಕ್ಕೆ ಈ ಅಲ್ವೇರಾ ತುಂಬ ಕೆಲಸ ಮಾಡುತ್ತೆ. ನೋಡಿ, ಇವತ್ತು ನಾನು 13 ಪಾಟ್ಗಳನ್ನ ಕಡ್ಡಿಯನ್ನ ನೆಟ್ಟಿದ್ದೀನಿ. ಎಲ್ಲಕ್ಕೂ ಅಲ್ವೇರಾ ಗಿಡಕ್ಕೆ ಸವರಿದ ಕಡ್ಡಿನ ಹಚ್ಚಿ ಅದರಲ್ಲಿ ನೆಡಬೇಕು. ಈ ರೀತಿ ನೆಡೋದ್ರಿಂದ ರೂಟ್ಗಳು ಬೇಗ ಬಂದು ಹಾಕ್ತೇವೆ. ಅದರಲ್ಲಿ ನೋಡಿ, ಮಣ್ಣನ್ನು ಹಾಕಿ ಈ ಪಾಟ್ಗೆ 80%ನಷ್ಟು
ಮಣ್ಣನ್ನು ಹಾಕಬೇಕು. ಮಣ್ಣು ಗೊಬ್ಬರ ಮಿಶ್ರಿತವಾಗಿ ಮಾಡಿರ್ತೀವಲ್ವ, ಅದನ್ನು ಹಾಕಬೇಕು. ಲಾಸ್ಟಿಗೆ ಒಂದು ಸ್ವಲ್ಪ ಒಂದು 20%ನಷ್ಟು ಬಿಡಬೇಕಾಗತ್ತೆ, ಯಾಕಂದರೆ ಮುಂದೆ ಅದಕ್ಕೆ ನೀರು ಗೀರು ಹಾಕಲಿಕ್ಕೆ ಗೊಬ್ಬರ ಹಾಕಲಿಕ್ಕೆ ಅನುಕೂಲ ಆಗದಂಗೆ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಇವು 20-30 ದಿನದೊಳಗೆ ಚಿಗುತು ಸಣ್ಣ ಸಣ್ಣ ಸಸಿಗಳಾಗಿ ಬೆಳವಣಿಗೆ ಕಾಣ್ತವೆ. ನೋಡಿ 4-5 ಜಾತಿ ಗಿಡಗಳಿಂದ 13 ಪಾಟ್ಗಳಲ್ಲಿ ಇವತ್ತು ಸಸಿ ನೆಟ್ಟಿದ್ದೇನೆ. ಈ ಗಿಡಗಳಿಗೆ 2 ದಿನಕ್ಕೆ ಒಂದು ಸಲ ನೀರು ಹಾಕ್ತಾ ಇರಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕಡ್ಡಿಯಿಂದ ಗಿಡನ ಬೆಳೆಸಲಿಕ್ಕೆ ಹೇಗೆ ನೆಡಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಮ್ಮ ಎವರ್ಗ್ರೀನ್ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮುಂದೆ ಈ ಗಿಡಗಳು ಬೆಳೆದಾಗ ಮತ್ತೆ ಒಂದು ವಿಡಿಯೋ ಮಾಡಿ ಹೇಗೆ ಬೆಳೆದು ಅಂತಂದು ತೋರಿಸ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.